ಕಡಲನಗರಿಯ ಸಹಕಾರಿ ಸಂಘವೊಂದು ರಾಜ್ಯದಲ್ಲೇ ಹೊಸ ದಾಖಲೆ ಸೃಷ್ಟಿಸಿದೆ. ಮಾದರಿ ಗ್ರಾಮದ ಈ ಸಹಕಾರಿ ಸಂಘಕ್ಕೆ ಇಡೀ ಆಡಳಿತ ಮಂಡಳಿಯ ವಿರೋಧ ಆಯ್ಕೆಯಾಗಿದೆ. ಜೊತೆಗೆ ಚುನಾವಣೆ ವೆಚ್ಚಕ್ಕೆ ಅಂತ ಕೂಡಿಟ್ಟ ಹಣವನ್ನ ನೂತನ ಪದಾಧಿಕಾರಿಗಳು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ದಾರೆ. ಅಷ್ಟಕ್ಕೂ ಆ ಸಹಕಾರಿ ಸಂಘ ಯಾವುದು, ಇದರ ಹಿಂದಿರೋ ರುವಾರಿ ಯಾರು, ಎಲ್ಲವನ್ನು ಹೇಳ್ತೀವಿ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ರಾಜ್ಯದಾದ್ಯಂತ ಸಹಕಾರಿ ಸಂಘಗಳ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದ್ರು. ಉಡುಪಿ ಜಿಲ್ಲೆಯ ಬೆಳಪು ವ್ಯವಸಾಯ ಸಹಕಾರಿ ಸಂಘ ಮಾತ್ರ ಇದ್ಯಾವುದರ ಬಗ್ಗೆ ಹೆಚ್ಚಿನ ತಯಾರಿಯನ್ನ ನಡೆಸಬೇಕಾಗಿ ಇರಲಿಲ್ಲ. ಕಾರಣ ಅದಾಗಲೇ ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ ಪಣಿಯೂರು ಇದರ ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ಲದೆ ಇಡೀ ಆಡಳಿತ ಮಂಡಳಿಯೇ ಅವಿರೋಧವಾಗಿ ಆಯ್ಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಬಳಗದ ಬೆಂಬಲಿಗರಾದ 12 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಮ್ಮ ಕಾಲೇಜು ಶಿಕ್ಷಣದ ಅವಧಿಯಲ್ಲೇ ಬೆಳಪು ಸಿಎ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾಗುತ್ತಾ ಬಂದಿರೋ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ನಂತರದ ಅವಧಿಯಲ್ಲಿ ಅವಿರೋಧವಾಗಿ ಬ್ಯಾಂಕ್ ಅಧ್ಯಕ್ಷರಾಗಿಯೂ ಕಳೆದ 30 ವರ್ಷಗಳಿಂದ ಆಯ್ಕೆಯಾಗುತ್ತಾ ಬಂದಿದ್ದಾರೆ. ಬೆಳಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರೋ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಗ್ರಾಮೀಣ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಕ್ಕೆ ನೀಡಿರೋ ಆದ್ಯತೆಯ ಅವರನ್ನ ಅವಿರೋಧ ಆಯ್ಕೆಗೆ ಹಾದಿ ಸುಲಭವಾಗಿಸಿದ. ಬೆಳಪು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿಸಿದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರ ಜೊತೆಗೆ 12 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಇಡೀ ರಾಜ್ಯದಲ್ಲೇ ಬೆಳಪು ಸಿಎ ಬ್ಯಾಂಕ್ ಚಾರಿತ್ರಿಕ ನಡೆಯನ್ನ ಮುಂದಡಿ ಇಟ್ಟಿದೆ. ಸಹಕಾರಿ ಸಂಘದಲ್ಲಿ 2020-25 ಈ ಅವಧಿಗೆ 13 ಮಂದಿ ನಿರ್ದೇಶಕರು ಕೂಡ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ನಮ್ಮೆಲ್ಲ ಸದಸ್ಯರು ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಕೊಟ್ಟು ಈ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ. ನಾನು ನನ್ನ 18 ವಯಸ್ಸಿನಲ್ಲಿ ಈ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೆ ಕಾಲೇಜು ದಿನಗಳಲ್ಲಿ. ನಂತರ ನಿರಂತರವಾಗಿ ಕಳೆದ 30 ವರ್ಷಗಳಿಂದ ಈ ಸಂಘದ ಅಧ್ಯಕ್ಷನಾಗಿ, ಈಗ 7 ಅವಧಿಗೆ ಮತ್ತೆ ಈ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗುವಂಥ ಅವಕಾಶ ದೊರಕಿದೆ. ಎಲ್ಲ ಸಂಘದ ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೊಸ ವರ್ಷ ಎಲ್ರಿಗೂ ಹೊಸತನವನ್ನು ನೀಡಲಿ ಅಂತ ಕೂಡ ಶುಭ ಹಾರೈಕೆ ಮಾಡ್ತಾ ಇದ್ದೀನಿ. ಇನ್ನು ಸಹಜವಾಗಿ ಚುನಾವಣೆ ಅಂದಮೇಲೆ ಕಾಂಚಾಣದ ಓಡಾಟವಿದ್ದತೆ. ಅದಕ್ಕಾಗಿಯೇ ಅಭ್ಯರ್ಥಿಗಳು ಕೂಡ ಚುನಾವಣೆಯ ವೆಚ್ಚ ಅಂತ 1 ಲಕ್ಷ ಹಣವನ್ನ ಇಟ್ಕೊಂಡಿರ್ತಾರೆ. ಇಲ್ಲೂ ಅಭ್ಯರ್ಥಿಗಳು ಚುನಾವಣಾ ವೆಚ್ಚಕ್ಕೆ ಹಣವನ್ನ ಕೂಡಿಟ್ಟಿದ್ರು. ಆದರೆ ಅವಿರೋಧವಾಗಿ ಆಯ್ಕೆಯಾಗಿರೋ ಹಿನ್ನೆಲೆ ಇದೀಗ ಆಡಳಿತ ಮಂಡಳಿ ನಿರ್ದೇಶಕರ ಕೈಯಲ್ಲಿ 3 ಲಕ್ಷ ರೂಪಾಯಿಯಷ್ಟು ಹಣ ಉಳಿತಾಯವಾಗಿದೆ. ಈ ಹಣವನ್ನ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳದ ನೂತನ ಸದಸ್ಯರು ಗ್ರಾಮದ ರೈತರಿಗೆ, ಅನಾರೋಗ್ಯ ಪೀಡಿತರಿಗೆ, ಸಂಘದ ಸದಸ್ಯರ ಶ್ರೇಯಾಭಿವೃದ್ಧಿಗಾಗಿ ಉಪಯೋಗಿಸುವ ನಿರ್ಧಾರವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಂದು ಪ್ರತಿ ಹಂತದಲ್ಲೂ ಪ್ರಬಲ ಸ್ಪರ್ಧೆಗಳು ನಡೀತಾ ಇದ್ರು. ಬೆಳಪು ಸಿಎ ಬ್ಯಾಂಕ್ ಮಾತ್ರ ರಾಜ್ಯದಲ್ಲೇ ಅಭಿವೃದ್ಧಿಗೆ ಒತ್ತು ನೀಡುವವರಿಗೆ ಮಣೆ ಹಾಕಿ ಮಾದರಿ ಎನಿಸುತ್ತಿದೆ. ಜೊತೆಗೆ ನೂತನ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಚುನಾವಣೆ ವೆಚ್ಚದಿಂದ ಉಳಿದ ಹಣವನ್ನ ಸಂಕಷ್ಟದಲ್ಲಿ ಇರುವವರಿಗೆ ಹಂಚುವ ಮೂಲಕ ನಾಡಿಗೆ ಮಾದರಿಯಾಗಿದ್ದಾರಾ.